ಪ್ರದೀಪ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಜನಸಂಚಾರ ಕಮ್ಮಿ ಆಗಿದ್ಯಾ ಹೇಗಿದೆ ಅಲ್ಲಿನ ಚಿತ್ರಣ ಈಗ ವಿನಾ ಬೆಳಗ್ಗೆ 9 ವರೆಗೆ ಇಲ್ಲಿನ ಪೊಲೀಸರು ಕಾರ್ಯಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಪ್ರತಿಯೊಂದು ವಾಹನವನ್ನ ಕೂಡ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಏನಾದರೂ ಜನರು ರೀಸನ್ ಹೇಳಿದ್ರೆ ಆ ರೀಸನ್ ಸರಿಯಾಗಿದೆಯಾ ಅನ್ನೋದು ಕೂಡ ಚೆಕಿಂಗ್ ಕೂಡ ಮಾಡ್ತಾ ಇರಂತದೆ ನಾನು ಈಗ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಬಳಿ ಇದೀನಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಪೊಲೀಸರು ಕೂಡ ಎರಡು ಕಡೆ ಬ್ಯಾರಿಕೇಡ್ಸ್ ಗಳನ್ನ ಹಾಕಿದ್ದಾರೆ ಬ್ಯಾರಿಕೇಡ್ಸ್ ಹಾಕಿ ಪ್ರತಿಯೊಂದು ವಾಹನವನ್ನ ತಪಾಸಣೆ ಮಾಡಿ ಬಿಡುವ ಕೆಲಸ ಕೂಡ ಆಗ್ತಾ ಇದೆ ಖುದ್ದಾಗಿ ಹಲಸೂರು ಗೇಟ್ ಇನ್ಸ್ಪೆಕ್ಟರ್ ಕೂಡ 9 ವರೆಯಿಂದನೇ ತಮ್ಮ ತಪಾಸಣೆಯನ್ನ ಪ್ರಾರಂಭ ಮಾಡಿರುವಂತದ್ದು ವಾಹನಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಏನು ರೀಸನ್ ಅನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ ಒಂದ ವೇಳೆ ಆ ರೀಸನ್ ಸರಿಯಾಗಿದ್ರೆ ಮಾತ್ರ ಅವರನ್ನ ಬಿಡುವ ಕೆಲಸ ಆಗ್ತಾ ಇದೆ ಇಲ್ಲ ಅಂದ್ರೆ ಪ್ರತಿಯೊಂದು ವಾಹನವನ್ನ ಸೀಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅವರನ್ನ ಬಂಧನ ಮಾಡುವ ಕೆಲಸ ಕೂಡ ಆಗ್ತಾ ಇದೆ ಆದ್ರೆ ಜನರು ಬೆಂಗಳೂರಿನ ಕೆಲವೊಂದು ಇಷ್ಟು ಜನರು ಸುಕಾಸುಮನೆ ರೀಸನ್ ಅನ್ನ ಹೇಳ್ತಾ ಇದ್ದಾರೆ ನಾವು ಆಸ್ಪತ್ರೆಗೆ ಹೋಗಿದ್ದೆ ನಮ್ಮ ರಿಲೇಟಿವ್ ನ ಆಸ್ಪತ್ರೆಗೆ ನೋಡಲಿಕ್ಕೆ ಹೋಗಿದ್ದೆ ಹಾಗೆ ವ್ಯಾಕ್ಸಿನೇಷನ್ ಗೆ ಹೋಗಿದ್ದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಕೆಲವೊಂದು ಮೆಡಿಕಲ್ ಸ್ಲಿಪ್ ಗಳು ಹಳೆ ಸ್ಲಿಪ್ ಗಳನ್ನ ತೋರಿಸ್ತಾರೆ ಅದು ಕೂಡ ಈ ಡೇಟ್ ಅಲ್ಲಿ ಇರಲ್ಲ ಯಾವುದು ಹಳೆ ಸ್ಲಿಪ್ ಗಳನ್ನ ತೋರಿಸಿ ಹೋಗೋ ಕೆಲಸ ಕೂಡ ಆಗ್ತಾ ಇದೆ ಆದ್ರೆ ಪೊಲೀಸರು ಪ್ರತಿಯೊಬ್ಬರನ್ನ ಆ ಸ್ಲಿಪ್ ಸರಿಯಾಗಿದೆಯಾ ಅಥವಾ ರೀಸನ್ ಏನು ಅವ್ರು ಹೇಳ್ತಿರೋ ರೀಸನ್ ಸರಿಯಾಗಿದೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಅಷ್ಟೇ ಒಬ್ಬ ವ್ಯಕ್ತಿ ಬೆಂಜ್ ಕಾರ್ ನಲ್ಲಿ ಬಂದಿದ್ದ ಅವನು ಮಲ್ಲೇಶ್ವರಂನ ಒಂದು ಆಸ್ಪತ್ರೆಗೆ ಹೋಗಿದ್ದೆ ನಮ್ಮ ಸಂಬಂಧಿಕರನ್ನ ನೋಡ್ಲಿಕ್ಕೆ ಹೋಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆಗ ಪೊಲೀಸರು ಯಾವ ಆಸ್ಪತ್ರೆಗೆ ಹೋಗಿದ್ರಿ ಅನ್ನೋದನ್ನ ಕೂಡ ಆಸ್ಪತ್ರೆಗೆ ಫೋನ್ ಮಾಡಿ ಅನ್ನೋ ಕೂಡ ಹೇಳ್ತಾರೆ ಆದ್ರೆ ಆ ವ್ಯಕ್ತಿ ಫೋನ್ ಮಾಡದೆ ಮಹಿಳಾ ಆಯೋಗದ ವ್ಯಕ್ತಿಯೊಬ್ಬರಿಗೆ ಫೋನ್ ಮಾಡಿ ನನ್ನನ್ನು ಬಿಡುವಂತೆ ಇನ್ಫ್ಲೂಯೆನ್ಸ್ ಕೂಡ ಮಾಡ್ತಾರೆ ಆದ್ರೆ ಪೊಲೀಸರು ಯಾವುದನ್ನ ಕೇಳಲ್ಲ ಅವನನ್ನ ಅವರ ಕಾರನ್ನ ಸೀಸ್ ಕೂಡ ಮಾಡ್ತಾರೆ ಹಾಗೆ ಅವನನ್ನ ಕೂಡ ಬಂಧನ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಬಾರದು ಸರಿಯಾದ ರೀಸನ್ ಇದ್ರೆ ಅದು ಜೆನ್ವಿನ್ ರೀಸನ್ ಇದ್ರೆ ಮಾತ್ರ ಬರಬೇಕು ಯಾಕಂದ್ರೆ ಸಾಕಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಆದ್ರೆ ಜನರ ಬುದ್ಧಿ ಕಲಿತಾ ಇಲ್ಲ ಆದ್ರೂ ಕೂಡ ಅನಗತ್ಯವಾಗಿ ರೋಡ್ ಗೆ ಬರುವ ಕೆಲಸ ಕೂಡ ಆಗ್ತಾ ಇದೆ ಆದ್ರೆ ಪೊಲೀಸರು ಕೂಡ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ವೀಣಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್